ಹಿಂದೂ ಬಾಂಧವರೆ, ಈ ಯುಗಾದಿಯಂದು ನಾವೆಲ್ಲರೂ ಸೇರಿ ಹಲಾಲ್ ಮುಕ್ತವಾದ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಬೇಕಾಗಿದೆ. ಹಲಾಲ್ ಅಂತ ಹೇಳಿದ್ರೆ ಇಸ್ಲಾಮಿಕ್ ಪದ್ಧತಿಯಲ್ಲಿ ಮೆಕ್ಕಾಗೆ ಪ್ರಾಣಿಗಳ ಮುಖವನ್ನು ಮಾಡಿ ಕುರಾನಿನ ಕಲ್ಲಮಗಳನ್ನು ಹೇಳಿ ಅಲ್ಲಾನಿಗೆ ಅರ್ಪಣೆ ಮಾಡಿದನ ಹಲಾಲ್ ಮಾಂಸವನ್ನು ಹಿಂದೂಗಳಾದ ನಾವು ಯುಗಾದಿಯಂದು ನಮ್ಮ ದೇವರಿಗೆ ನೈವೇದ್ಯ ರೂಪದಲ್ಲಿ ಅರ್ಪಣೆ ಮಾಡುವಂಥದ್ದು ನಮ್ಮ ಧರ್ಮಶಾಸ್ತ್ರಕ್ಕೆ ವಿರುದ್ಧ ಇದೆ. ಅದರ ಬದಲಾಗಿ ನಾವೆಲ್ಲರೂ ಹಿಂದೂ ಪದ್ಧತಿ ಜಟ್ಕಾ ಪದ್ಧತಿಯಲ್ಲಿ ಮಾಡಿದಂಥ ಜಟ್ಕಾ ಮಾಂಸವನ್ನು ಸ್ವೀಕಾರ ಮಾಡುವಂಥದ್ದು ಹಿಂದೂ ಪದ್ಧತಿಯಾಗಿದೆ. ಇವತ್ತು ಹಲಾಲ್ ಮಾಂಸದ ಮೂಲಕ ನಮ್ಮ ದೇಶದ 2 ಲಕ್ಷ ಕೋಟಿ ವ್ಯಾಪಾರದ ಮೇಲೆ ಒಂದೇ ಸಮುದಾಯದ ಮನೋಪಲಿ ಇದೆ. ಆ ಮೂಲಕ ಇವತ್ತು ಈ ಹಲಾಲ್ ಮಾಂಸದಿಂದ ಬಂದದ ಹಣವನ್ನು ದೇಶ ವಿರೋಧಿ ಚಟುವಟಿಕೆಗಳಿಗಾಗಿ ಉಪಯೋಗ ಮಾಡಲಾಗ್ತಾ ಇದೆ. ಹಲಾಲ್ ಪ್ರಮಾಣ ಪತ್ರ, ಹಲಾಲ್ ಎಕಾನಮಿ ನಿರ್ಮಾಣ ಮಾಡುವುದರ ವಿರುದ್ಧ ನಾವೆಲ್ಲರೂ ಒಂದಾಗಬೇಕಾಗಿದೆ. ಇದು ಅಕ್ರಮ ಇದೆ, ಇದಕ್ಕೆ ಯಾವುದೇ ರೀತಿ ಕಾನೂನಿನ ಮಾನ್ಯತೆ ಇಲ್ಲ. ಹಾಗಾಗಿ ನಮ್ಮ ದೇಶದ ಧರ್ಮದ ಹಿಂದೂ ಸಂಸ್ಕೃತಿಯ ರಕ್ಷಣೆಗಾಗಿ ನಾವೆಲ್ಲರೂ ಯುಗಾದಿಯಂದು ಹಲಾಲ್ ಮಾಂಸವನ್ನು ಬೈಕಾಟ್ ಮಾಡಿ ಹಿಂದೂ ಪದ್ಧತಿಯ ಜಟ್ಕಾ ಮಾಂಸವನ್ನು ಸ್ವೀಕಾರ ಮಾಡಿ ಹಿಂದೂ ಧರ್ಮದ ರಕ್ಷಣೆಯನ್ನು ಮಾಡೋಣ.